ನಮಸ್ತೆ ನಮಸ್ಕಾರ ನಾನು ನಿಮ್ಮ ಅರುಣ್ ರವೀಂದ್ರ ಮತ್ತೆ ನಿಮ್ ಮುಂದೆ ಬಂದಿದ್ದೀನಿ ಭಗವಂತನ ನೆನಪಿಸ್ಕೊಂತ ಇವತ್ತಿನ ದಿನನ ಪ್ರಾರಂಭ ಮಾಡೋಣ ಸ್ನೇಹಿತರ ನಿನ್ನೆ ಟಾಸ್ಕ್ ಅನ್ನು ಕೊಟ್ಟಿದ್ದೆ ಕೆಲವರು ಮಾಡಿದಿರ ಅಂತ ಅಂದ್ಕೊಂಡಿದ್ದೀನಿ ಅಂಡ್ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಮಾಡಿರ್ತೀರಾ ಅಂತ ಗೊತ್ತು ಅಂಡ್ ಮುಖ್ಯವಾದಂತ ಒಂದು ಟಾಸ್ಕ್ ಇತ್ತು ತಾಳ್ಮೆ ತಗೋಬೇಕು ಎಂತ ಕೋಪ ಪರಿಸ್ಥಿತಿ ಬಂದರೂ ಕೂಡ ಕೋಪಸ್ಕೊಳ್ತೀರಾ ತಾಳ್ಮೆಯಿಂದ ಇರಬೇಕು ಅಂತ ಎಷ್ಟ್ ಜನ ಮಾಡಿದ್ರೋ ನನಗ್ ಗೊತ್ತಿಲ್ಲ ಬಟ್ ನನಗಂತೂ ಹ್ಯಾಪಿ ಐ ಆಮ್ ಹ್ಯಾಪಿ ಟುಡೆ ನಾನು ತುಂಬಾ ಖುಷಿಯಾಗಿದ್ದೀನಿ ಆ ಇವತ್ತಿನ ಟಾಪಿಕ್ ಮೋಸ್ಟ್ ಇಂಪಾರ್ಟೆಂಟ್ ನೆನ್ನೆಗೆ ಸಂಬಂಧಪಟ್ಟಂಗೆ ನಿನ್ನೆ ನಾನು ಹೇಳ್ತಾ ಇದ್ದೆ ಡಿಟ್ಯಾಚ್ಮೆಂಟ್ ಆಗ್ಬೇಕು ಡಿಟ್ಯಾಚ್ಮೆಂಟ್ ಆಗ್ಬೇಕು ಅಂತ ನಾವೀಗ ಚೂರ್ಚೂರೆ ಚೂರ್ಚೂರೆ ಮೆದುಳಿಂದ ಸಕ್ಸಸ್ ಕಡೆಗೆ ಹೋಗ್ತಾ ಇದೀವಿ ಇವತ್ತು ನೀವು ತಿಳ್ಕೊಳ್ಳೋದೇನಪ್ಪಾ ಅಂದ್ರೆ ನಿಮಗೆ ನಿಜವಾದ ಯಶಸ್ಸು ಬೇಕಾ ನೀವು ನಿಜವಾಗ್ಲೂ ಜೀವನದಲ್ಲಿ ಏನಾರು ಒಂದು ಸಾಧನೆ ಮಾಡ್ಬೇಕಾ ಆ ಸಾಧನೆಯ ರಹಸ್ಯ ಇವತ್ತು ತಿಳ್ಕೊಂತೀರ ಸ್ನೇಹಿತರೆ ನಾವು ಯಶಸ್ಸು ತಗೋಬೇಕು ಅಂತ ಹೊರಟಿರೋರು ನಮ್ಗೆ ಯಾಕೆ ನಮ್ಗೆ ಇಷ್ಟೊಂದು ಇನ್ಸಲ್ಟ್ ಆಗ್ಲಿ ನೆಗೆಟಿವ್ ಆಲೋಚನೆಗಳಾಗ್ಲಿ ಯಾಕೆ ಬರ್ತಿದೆ ಅಂದ್ರೆ ಒಂದೇ ಒಂದು ಕಾರಣ ನಮ್ಮೊಳಗಡೆಗೆ ಭಯ ಅನ್ನೋ ಒಂದು ಪದ ಹೊರ್ಡೋಗಿ ಸೇರ್ಕೊಂಡ್ಬಿಟ್ಟಿದೆ ಏನಾಗ್ಬಿಡತ್ತೋ ಏನಾಗ್ಬಿಡತ್ತೋ ಆಗಕ್ಕಿಂತ ಮುಂಚೆ ನಾವೇ ಅದನ್ನ ತಗೊಂಡ್ಬಿಟ್ಟಿರ್ತೀವಿ ಯಾಕೆ ಈ ಭಯ ನಮ್ಗೆ ಸಿಕ್ಕಾಬಿಟ್ಟೆ ಅಟ್ಯಾಚ್ಮೆಂಟ್ ಇದೆ ಎಲ್ಲಿವರೆಗೂ ಈ ಅಟ್ಯಾಚ್ಮೆಂಟ್ ಇರತ್ತೋ ಅಲ್ಲಿವರೆಗೂ ನಮ್ಗೆ ಈ ಭಯ ಕಾಡ್ತಿರತ್ತೆ ಉದಾಹರಣೆಗೆ ನಮ್ಮ ಮನೆಯಲ್ಲಿ ನಮ್ಮ ಪ್ರೀತಿ ಪಾತ್ರರಾದಂತವರು ಯಾರೋ ಒಬ್ರು ಇದಾರೆ ಅಂದ್ಕೊಳ್ಳಿ ಎಕ್ಸಾಂಪಲ್ ಅವರು ಗಾಡಿನ ತಗೊಂಡು ಹೊರಗಡೆ ಹೋಗ್ತಾರೆ ಒಂದು ಫಾರ್ ಎಕ್ಸಾಂಪಲ್ ಇಲ್ಲೇ ಒಂದು ಹಂಡ್ರೆಡ್ ಕಿಲೋಮೀಟರ್ಸ್ ಅಥವಾ ಸೆವೆಂಟಿ ಕಿಲೋಮೀಟರ್ಸ್ ಎಲ್ಲ ವರ್ಕ್ ಹೋಗಿರ್ತಾರೆ ಮಧ್ಯಾಹ್ನ ಬರ್ತೀನಿ ಅಂತ ಹೇಳ್ತಾರೆ ಒಂದ್ ಗಂಟೆಗೆ ಅವರು ಒಂದು ಗಂಟೆಗೆ ಬರಲಿಲ್ಲ ನೀವು ಫೋನ್ ಮಾಡ್ತೀರಾ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ ಇನ್ನೊಂದು ಹತ್ತು ನಿಮಿಷ ಬಿಟ್ಟು ಮತ್ತೆ ಮಾಡ್ತೀರಾ ಸ್ವಿಚ್ ಆಫ್ ಬರ್ತಿರತ್ತೆ ಅವ್ರ ಫ್ರೆಂಡ್ಸ್ ಮಾಡ್ತೀರಾ ನಿಮಗೆ ಮಾಹಿತಿ ಸಿಗ್ತಾ ಇಲ್ಲ ಈ ಸಮಯದಲ್ಲಿ ನಿಮಗೆ ಪಾಸಿಟಿವ್ ಬರುತ್ತಾ ನೆಗೆಟಿವ್ ಬರುತ್ತಾ ಭಯ ಸ್ಟಾರ್ಟ್ ಆಗುತ್ತೆ ನೆಗೆಟಿವ್ ಥಿಂಕ್ ಮಾಡ್ತೀವಿ ನಮ್ಮ ಆಲೋಚನೆ ಕೆಟ್ಟದ್ ಕಡೆ ಹೋಗುತ್ತೆ ಏನಾಯ್ತೋ ಯಾಕಾಯಿತು ಬರೀ ಯಾಕೆಂದ್ರೆ ನಮ್ಮ ನ್ಯೂಸ್ ಚಾನೆಲ್ ನಮ್ಮ ಸುತ್ತಮುತ್ತಲು ಎಲ್ಲ ಎನ್ವಿರಾನ್ಮೆಂಟ್ ಎಲ್ಲ ಕತೆಗಳು ನೀವು ಪೇಪರ್ಗಳು ಹೆಂಗ್ ತೋರಿಸಿರುತ್ತೆ ಅಂದ್ರೆ ನಾವು ಆ ಸೀರಿಯಲ್ನ ನಾವು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಯಾಕೆ ಕಾರಣ ಅಟ್ಯಾಚ್ಮೆಂಟ್ ಅದಕ್ಕೆ ಬುದ್ಧ ಒಂದು ಹೇಳ್ತಾನೆ ಈ ಅಟ್ಯಾಚ್ಮೆಂಟ್ ಇಂದ ದೂರ ಬನ್ನಿ ಡಿಟ್ಯಾಚ್ ಆಗಿ ಸಾವಿಲ್ಲದ ಮನೆಯಿಂದ ಸಾಸಿವೆ ತಗೊಂಬ ಅಂತ ಹೇಳ್ತಾರೆ ಎಲ್ಲರ ಮನೆಯಲ್ಲೂ ಕೂಡ ದುಃಖ ಇದೆ ಎಲ್ರಿಗೂ ಕೂಡ ಭಯ ಇದೆ ಎಲ್ಲಿವರೆಗೂ ಇದಿರತ್ತೋ ಅಲ್ಲಿವರೆಗೂ ನಾವು ಡಿಟ್ಯಾಚ್ ಆಗ ಸಾಧ್ಯ ಇಲ್ಲ ಹಂಗಂದ್ರೆ ಡಿಟ್ಯಾಚ್ಮೆಂಟ್ ಆಗೋದ್ರಿಂದ ಏನ್ ಲಾಭ ಅಟ್ಯಾಚ್ಮೆಂಟ್ ಎಲ್ಲ ಇದ್ರೆ ಏನಾಗುತ್ತೆ ಒಂದು ಒಳ್ಳೆ ಕತೆ ನಿಮ್ ಮುಂದೆ ಹೇಳ್ತಾ ಇದೀನಿ ಅಟ್ಯಾಚ್ಮೆಂಟ್ ಇದ್ರೆ ನಿಮ್ಮ ಜೀವನ ಏನಾಗತ್ತೆ ಅಂತ ನಮ್ಗೆಲ್ರಿಗೂ ಗೊತ್ತು ಲೈಫ್ ಅನ್ನೋದು ಒಂದು ಸೈಕಲ್ ಭಗವಂತ ಕೃಷ್ಣ ಹೇಳಿದಾನೆ ಬಟ್ಟೆ ಇದ್ದಂಗೆ ಇದನ್ನ ಬಿಚ್ಚಾಕ್ತಿವಿ ಹೊಸ ಬಟ್ಟೆನ ತೊಡ್ತೀವಿ ಸೊ ಇದೇ ತರ ಒಂದು ಸಲಿ ಭಾಗವತದಲ್ಲಿ ಬರ್ತಕ್ಕಂಥ ಒಂದು ಕತೆ ಭರತ ಮುನಿ ಅನ್ನೋಬ್ಬ ಮುನಿ ತಪಸ್ಸಿಗೆ ಹೋಗಿ ಕುತ್ಕೊಂತ ಕಾಡದು ಇನ್ನೇನು ಕಣ್ಣು ಮುಚ್ಚಿ ಕೂತ್ಕೋಬೇಕು ಆ ಒಂದು ಸಮಯದಲ್ಲಿ ಒಂದು ಸಿಂಹ ಗರ್ಜನ ಕೇಳ್ಸತ್ತೆ ಏನಪ್ಪಾ ಇದು ಸದ್ದು ಅಂತ ತಿರುಗ್ ನೋಡಿದಾಗ ಅವನಿಗೆ ಒಂದು ಶಾಕ್ ಆಗತ್ತೆ ಸಿಂಹ ಜಿಂಕೆನ ಭೇಟಿ ಆಡ್ಲಿಕ್ಕೆ ಅಟ್ಟಿಸ್ಕೊಂಡ್ ಬರ್ತಾ ಇದೆ ಆ ಜಿಂಕೆ ಬಂದು ಗರ್ಭಿಣಿ ಜಿಂಕೆ ಅದು ನೀರ್ಗೆ ಎಗರತ್ತೆ ಎಗರಿದ ರಭಸದಲ್ಲಿ ಜಿಂಕೆ ಮರಿ ಹೊರ್ಗಡೆ ಬರುತ್ತೆ ಜನನ ಆಗತ್ತೆ ಜಿಂಕೆ ನೀರಿಂದ ಆಕಡೆ ಒಟ್ಟೋಗತ್ತೆ ಸಿಂಹ ಕೂಡ ವಾಪಸ್ ಹೊಟ್ಟೋಗತ್ತೆ ಆದ್ರೆ ಈ ಮರಿ ನೀರಲ್ಲಿ ಸಿಕ್ಕಾಕೊಳತ್ತೆ ಈ ಮುನಿ ನೋಡ್ತಾನೆ ಓಡೋಗ್ತಾರೆ ಆ ಜಿಂಕೆ ಮರಿನ ತಗೊಂಡ್ಬರ್ತಾರೆ ಅದನ್ನ ಮಗು ತರ ನೋಡ್ಕೊಳಕ್ ಶುರು ಮಾಡ್ತಾರೆ ಇವ್ರು ಬಂದಿರೋದೇನಿಕೆ ತಪಸ್ಸಿಗೆ ಆದ್ರೆ ಇವರು ಅದಕ್ಕೆ ಪಾಲನೆ ಪೋಷಣೆ ಮಾಡ್ತಾರೆ ಇವ್ರು ಇದ್ದಂಥ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ ಅದನ್ನ ಮಗುನ ಹೆಂಗ್ ನೋಡ್ಕೊಂತಾರ ಆ ತರ ನೋಡ್ಕೊತಾರೆ ಅದು ಕೂಡ ಇವ್ರು ತಿಂದ ದಿನ ತಿಂತಾ ಇರತ್ತೆ ಇವ್ರು ಎಲ್ಲಿ ಹೋಗ್ತಾರೋ ಹಿಂದೋಗತ್ತೆ ಇವ್ರ ಜೊತೆಗೆ ಮಲಿಕೊಳತ್ತೆ ಆ ಮಲ ಮೂತ್ರ ವಿಸರ್ಜನೆ ಮಾಡೋದನ್ನೆಲ್ಲ ಅವರೇ ಕ್ಲೀನ್ ಮಾಡ್ತಾರೆ ಎಲ್ಲ ಮಾಡ್ಕೊತಾ ಬರ್ತಾರೆ ಅದು ದೊಡ್ಡದಾಗತ್ತೆ ದೊಡ್ಡದಾಗಂತ ಸಮಯದಲ್ಲಿ ಒಂದು ದಿವ್ಸ ಮುನಿಗಳು ಒಳಗಡೆ ಇರ್ತಾರೆ ಆ ಒಂದು ಸಮಯದಲ್ಲಿ ಏನಾಗತ್ತಪ್ಪ ಅಂದ್ರೆ ಜಿಂಕೆಯ ಹಿಂಡು ಓಡ್ತಾ ಇರತ್ತೆ ಇದನ್ನ ನೋಡ್ದಂತ ಜಿಂಕೆ ದೊಡ್ಡದಾಗಿರತ್ತೆ ಅದು ಕೂಡ ಆ ಹಿಂಡಿ ಜೊತೆಗೆ ಒಟ್ಟೋಗ್ಬಿಡುತ್ತೆ ಹೋದಾಗ ಭರತ ಮುನಿ ಬಂದು ನೋಡ್ತಾರೆ ಹೊರಗಡೆಗೆ ಆ ಜಿಂಕೆ ಇಲ್ಲ ನೋಡ್ತಾರೆ ಗೊತ್ತಾಗತ್ತೆ ಇದು ಹಿಂಡಿ ಜೊತೆಗೆ ಓಡೋಗಿದೆ ಅಂತ ಅವ್ರಿಗೆ ಚಿಂತೆ ಕಾಡಕ್ ಶುರು ಆಗುತ್ತೆ ಈ ಜಿಂಕೆ ಏನ್ ಮಾಡತ್ತೋ ಏನೋ ದಿನ ನನ್ನ ಊಟನೇ ಇತ್ತು ಇದಕ್ಕೆ ಯಾರು ಊಟ ಆಗ್ತಾರೋ ಏನೋ ಇದು ಹೆಂಗಿರತ್ತೋ ಏನೋ ಅನ್ನೋ ಚಿಂತೆಯಲ್ಲಿ ಮಗ್ನರ್ ಆಗಿ 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 ಚಿಂತಿಸ್ತಾ 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 ಆ ಜಿಂಕೆಗಿಲ್ದರೆ ಯೋಚನೆ ಇವ್ರು ತಗೊಂತಾರೆ ಯಾಕಂದ್ರೆ ಅಟ್ಯಾಚ್ ಆಗಿರ್ತಾರೆ ಕೊನೆಗೆ ಯೋಚನೆ ಮಾಡ್ತಾ ಮಾಡ್ತಾ ತಪ್ಪಸ್ಗೋ ಹೋದಂತ ಭರತ ಮುನಿ ಸಾವು ನಪ್ತಾರೆ ಮುಂದಕ್ಕೆ ಒಂದು ಮಾತು ಬರುತ್ತೆ ಅವರು ಯಾವ ಆಲೋಚನೆಯಲ್ಲಿ ಸತ್ರೋ ಅವರು ಮತ್ತೆ ಜಿಂಕೆಯಾಗಿ ಹುಟ್ಟರು ಅಂತ ಸ್ನೇಹಿತರೆ ಇವತ್ತು ಹೇಳೋದು ಒಂದೇ ಅಟ್ಯಾಚ್ಮೆಂಟ್ ಇಂದ ಹೊರಗಡೆ ಬನ್ನಿ ಡಿಟ್ಯಾಚ್ಮೆಂಟ್ ಆಗಿ ಡಿಟ್ಯಾಚ್ಮೆಂಟ್ ಅಂದ ತಕ್ಷಣ ಎಲ್ರಿಗೂ ಒಂದು ಕೆಟ್ಟ ಅನುಭವ ಏನಂದ್ರೆ ಎಲ್ಲಾರನು ಬಿಟ್ಬಿಡ್ಬೇಕಾ ಎಲ್ಲಾ ಬಿಟ್ಟು ಸಂಸ ಸಂಸಾರ ಬಿಟ್ಟು ಸನ್ಯಾಸಿಗಳಾಗ್ಬಿಡ್ಬೇಕಾ ನಮ್ಗೆ ಏನು ಇರ್ಬಾರ್ದ ಡಿಟ್ಯಾಚ್ಮೆಂಟ್ ಅಂದ್ರೆ ಅರ್ಥ ಇಷ್ಟೇ ನಮ್ಮ ವಿಜಯ್ ಸರ್ ನನ್ನ ಗುರುಗಳಾದಂತ ವಿಜಯ್ ಸರ್ ನನಗೆ ಎಷ್ಟೋ ಸತಿ ಹೇಳೋರು ನಾವ್ ಏನಾರು ಮಾಡ್ಬೇಕು ನಮ್ಗೆ ಯಾರ ಅಂದ್ರೆ ರಿವೆಂಜ್ ಅಲ್ಲಿ ಹೋಗ್ತೀವಿ ರಿವೆಂಜ್ ಎಲ್ಲ ಬೇಕಾಗಿರೋದು ಎಕ್ಸ್ಪೆಕ್ಟೇಷನ್ಸ್ ಇಲ್ದೆ ಕೆಲಸ ಮಾಡ್ಬೇಕು ಇದು ಭಗವಂತನ ಕೆಲಸ ಇದು ಒಂದು ಸರ್ವಿಸ್ ಅಂತ ಯಾವಾಗ ಮಾಡ್ತೀವಿ ಅವಾಗ ನಾವು ಡಿಟ್ಯಾಚ್ ಆಗ್ತೀವಿ ನನಗೋಸ್ಕರ ನಾನು ಮಾಡ್ಕೊಂಡಾಗ ಅಟ್ಯಾಚ್ ಆಗ್ತೀನಿ ಭಗವಂತನಿಗೆ ಮಾಡ್ತಾ ಇದೀನಿ ಇದು ಭಗವಂತನ ಕೆಲಸ ಅಂತ ಅಂದಾಗ ನಾವು ಡಿಟ್ಯಾಚ್ಮೆಂಟ್ ಆಗ್ತೀವಿ ಸೊ ಮೈ ಡಿಯರ್ ಫ್ರೆಂಡ್ಸ್ ನೀವೆಂತ ಕೆಲ್ಸನೇ ಆಗಿರ್ಲಿ ಅಡಿಗೆ ಆಗಿರ್ಲಿ ಅದು ಭಗವಂತನ ಸರ್ವಿಸ್ ಅಂತ ಅಂದ್ಕೊಳ್ಳಿ ಮನೆ ಕ್ಲೀನಿಂಗ್ ಆಗಿರ್ಲಿ ಅದು ಭಗವಂತನ ಸರ್ವಿಸ್ ಅನ್ಕೊಳ್ಳಿ ನಿಮ್ಮ ವ್ಯವಹಾರದಲ್ಲಿ ಯಾರಿಗೊ ಏನೋ ಒಂದು ಪ್ರಾಜೆಕ್ಟ್ ಕೊಡ್ಬೇಕು ಅಥವಾ ನೀವೇನೋ ಎಕ್ಸ್ಪ್ಲೈನ್ ಮಾಡ್ತಾ ಭಗವಂತನಿಗೆ ಸರ್ವಿಸ್ ಕೊಡ್ತಾ ಇದೀನ ಅಂತ ಅಂದ್ಕೊಳ್ಳಿ ಅವಾಗ ನೀವು ಡಿಟ್ಯಾಚ್ಮೆಂಟ್ ಆಗ್ತೀರಾ ನೆಗೆಟಿವ್ ಇಂದ ಹೊರಗಡೆ ಬರ್ತೀರಾ ನೀವು ಕೆಲಸ ಮಾಡ್ತಿರೋದು ಒನ್ಲಿ ಸರ್ವೀಸ್ ಅದರ ರಿಸಲ್ಟ್ಸ್ ಕಲ್ಲ ಅನ್ನೋದು ಮಾಹಿತಿನ ನಿಮ್ಮ ತಲೆಗೆ ಫಸ್ಟ್ ತಗೊಳ್ಳಿ ಸೊ ಇದು ಬಂದ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಬೇಕಾಗಿರೋದೇನಪ್ಪಾ ಅಂದ್ರೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಈ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ಬಹಳ ಕಷ್ಟ ತುಂಬಾ ಜನ ಬಂದು ಕೇಳ್ತಾರೆ ಯಶಸ್ಸಿನ ರಹಸ್ಯ ಏನು ಅಂತ ಇವತ್ತು ನಾವು ಅದ್ರ ಬಗ್ಗೆನೆ ಮಾತಾಡ್ತೀವಿ ನಿಮ್ಗೆಲ್ರಿಗೂ ಯಶಸ್ಸು ಬೇಕಾ ಹಂಗಿದ್ರೆ ರಹಸ್ಯ ಇಲ್ಲಿದೆ ನಾನು ಕೂಡ ನನ್ನ ಗುರುಗಳ ಒಬ್ಬರ ಹತ್ರ ಒಬ್ಬಿಟ್ಟು ಕೇಳಿದೆ ಅವರು ಲೇಡೀಸ್ ಅವ್ರನ್ನ ಕೇಳಿದೆ ಮೇಡಮ್ ನಾನು ಈ ಥರ ಯಶಸ್ವಿ ಆಗ್ಬೇಕು ಅದ ತುಂಬ ಐಡಲ್ಸ್ ಬರ್ತಾ ಇದೆ ಏನ್ ಮಾಡಬೇಕು ಒಂದು ಒಳ್ಳೆ ಮಾತು ಒಂದು ಕತೆ ಹೇಳಿದ್ರು ಆ ಕಥೆನ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಒಬ್ಬ ಸಂತ ಆ ಸಂತನ ಹತ್ರಕ್ಕೆ ಒಬ್ಬ ವ್ಯಕ್ತಿ ಹೋಗ್ಬಿಟ್ಟು ಹೇಳ್ತಾನೆ ಗುರುಗಳೇ ನನಗೆ ಯಶಸ್ ಬೇಕು ಹಾಗೂ ನಾನು ಭಗವಂತನ ದರ್ಶನ ಮಾಡ್ಬೇಕು ಭಗವಂತನ ಸಿದ್ಧಿ ನನಗ್ ಬೇಕು ನನಗೆ ಶಕ್ತಿ ಸಿಕ್ಕಿದ್ರೆ ನನ್ ತುಂಬಾ ಖುಷಿ ಆಗತ್ತೆ ಈ ಟೆನ್ಷನ್ ವರ್ಲ್ಡ್ ಇಂದ ನಾನು ಹೊರಗಡೆ ಬರಬೇಕು ಈ ಸಮಸ್ಯೆಯಿಂದ ಹೊರಗಡೆ ಬರಬೇಕು ದಯವಿಟ್ಟು ಮಾರ್ಗ ತೋರ್ಸಿ ಅಂತ ಹೇಳ್ತಾರೆ ಅವಾಗ ಗುರುಗಳು ಟಾಪ್ ಟು ಬಾಟಮ್ ನೋಡ್ಬಿಟ್ಟು ಹೇಳ್ತಾರೆ ಎಂತ ಪರಿಸ್ಥಿತಿಲಿ ಬಂದಿದ್ಯಯ್ಯ ನಿನ್ನ ಅಂತಿಮ ಏಳನೇ ದಿನ ಇರ್ಬೇಕಾರೆ ಬಂದಿದ್ಯಾ ನೀನು ಬದುಕೋದು ಏಳೆ ದಿನ ಅಂತ ಈ ವ್ಯಕ್ತಿಗೆ ಶಾಕ್ ಆಗುತ್ತೆ ಏನು ನಾನ್ ಬರೀ ಏಳೆ ದಿನನ ಬದುಕೋದು ಅಯ್ಯೋ ಇವ್ರೆಂತ ಜ್ಞಾನಿ ಹಿಂಗೆ ಹೇಳ್ಬಿಟ್ರಲ್ಲ ಈಗ ಏನ್ ಮಾಡ್ಲಿ ನಾನು ಅಂತ ಮಂಡಿಗಾಲ್ ಊರ್ತಾರೆ ನಿಂತಿದ್ದಂತ ವ್ಯಕ್ತಿ ಮಂಡಿಗಾಲ್ವ್ರ ಕೈ ಮುಗಿದ್ಬಿಡ್ತಾರೆ ಏನ್ ಮಾಡ್ಲಿ ಅಂತ ಆವಾಗ ಸಂತರು ಹೇಳ್ತಾರೆ ಒಂದು ಕೆಲಸ ಮಾಡು ನಿನ್ನ ಮನೆಗೆ ವಾಪಸ್ ಹೋಗೋ ವಾಪಸ್ ಹೋಗಿ ಏಳ್ ದಿವಸ ಬಿಟ್ಟು ವಾಪಸ್ ಬಾ ಅಂತ ಹೋಗ್ತಾರೆ ಹೋಗ್ತಾ ನೋಡ್ಕೊಂಡು ಹೋಗ್ತಾರೆ ಆಮೇಲೆ ಅಂದ್ಕೊಂತಾರೆ ನಾನು ಯಾರನ್ನೂ ದ್ವೇಷ ಮಾಡೋಲ್ಲ ಇನ್ಮೇದ ನನ್ಗೆ ಎಷ್ಟೇ ನೋಯಿಸಿದ್ರು ಕೂಡ ನಾನು ನೋಯಿಸ್ಕೊಳಕ್ ಹೋಗಲ್ಲ ನಾನು ಎಲ್ರಿಗೂ ಒಳ್ಳೆ ಸರ್ವಿಸ್ ಕೊಡ್ತೀನಿ ನಾನು ಸಮಯಾನ ವ್ಯರ್ಥ ಮಾಡಕ್ ಹೋಗಲ್ಲ ಏನೇನು ನಾಲೆಜ್ ಬೇಕೋ ಏನೇನ್ ಸ್ಕಿಲ್ ಬೇಕೋ ನನ್ನ ವಂಶಕ್ಕೆ ನನ್ನ ಮುಂದಿಗೆ ಬರ್ತಕ್ಕಂಥ ಜನರೇಷನ್ ಏನೇನ್ ಬೇಕೋ ಅದನ್ನೆಲ್ಲ ಮಾಡ್ತಾ ಭಗವಂತನ ಪ್ರಸಾದ ಇದು ಭಗವಂತನಿಗೆ ಸರ್ವಿಸ್ ಕೊಡ್ತಾ ಇದೀನಿ ಅಂತ ಹೇಳಿ ಮಾಡೋಕೆ ಶುರು ಮಾಡ್ತಾರೆ ಮಾಡ್ತಾ 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 ಏಳನೇ ದಿನ ಬರುತ್ತೆ ಟೈಮ್ ವೇಸ್ಟ್ ಮಾಡಕ್ ಹೋಗಲ್ಲ ಅವ್ರು ಒಂದು ನಿಮಿಷ ಕೂಡ ಯಾಕಂದ್ರೆ ಏಳನೇ ದಿವಸ ಇರೋದು ಏಳನೇ ದಿವಸ ವಾಪಸ್ ಗೊತ್ತಾಗತ್ತ ನನ್ನ ದಿನ ಬಂತು ಅಂತ ಸಂತರ ಮುಂದೆ ಬಂದು ನಿಂತ್ಕೊಂತಾರೆ ಗುರುಗಳೇ ನನ್ನ ಕೊನೆಯ ಅಂತಿಮ ದಿನಕ್ಕೆ ಬಂದು ನಾನು ನಿಮ್ ಮುಂದೆ ನಿಂತಿದ್ದೀನಿ ಸಂತರು ಅವಾಗ ಹೇಳ್ತಾರೆ ಇವತ್ತು ನಿನಗೆ ಯಶಸ್ಸಿನ ರಹಸ್ಯ ಗೊತ್ತಾಯ್ತಾ ಬದುಕದು ಅಂದ್ರೆ ಏನು ಅಂತ ಗೊತ್ತಾಯ್ತಾ ಭಗವಂತ ಅಂದ್ರೆ ಏನು ಅಂತ ಗೊತ್ತಾಯ್ತಾ ಅಂತಾರೆ ಅವಾಗ ಹೇಳ್ತಾರೆ ಖಂಡಿತವಾಗ್ಲೂ ಗೊತ್ತಾಯ್ತು ಇವತ್ತು ನನ್ನ ಮೈಂಡ್ ಎಷ್ಟು ಸ್ಟಡಿ ಆಗಿದೆ ಅಂದ್ರೆ ಯಾರೂ ಕೂಡ ಆಗಲ್ಲ ಅಷ್ಟು ಶಕ್ತಿ ನನಗಿದೆ ಅಂತ ಅವಾಗ ಸಂತರು ಹೇಳ್ತಾರೆ ನೀನು ಬದುಕೋದು ಬರೀ ಏಳೇ ದಿವಸ ಅಂದಾಗ ಇಷ್ಟು ಕೆಲಸ ಮಾಡೋನು ಪ್ರತಿ ದಿನ ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದೇಳ್ತಾ ಇದೀವಿ ಅಂದ್ರೆ ಸ್ನೇಹಿತರೆ ನಾವು ಮತ್ತೆ ಹುಟ್ಟಿದೀವಿ ಅಂತ ಯಾಕೆಂದ್ರೆ ಎಷ್ಟೋ ಜನ ರಾತ್ರಿ ಮಲಗಿದ್ದವರು ಬೆಳಿಗ್ಗೆ ಎದ್ದೇಳೋದಿಲ್ಲ ಈ ಪ್ರಪಂಚದಲ್ಲಿ ನೀವು ಬೆಳಗ್ಗೆ ತಕ್ಷಣ ನಿಮ್ಗೆ ಈ ಪ್ರಪಂಚ ಕಾಣ್ತಿದೆ ಅಂದ್ರೆ ದೇವರಿಗೆ ಥ್ಯಾಂಕ್ಸ್ ಹೇಳಿ ಯಾಕೆಂದ್ರೆ ನಿಮ್ಮಿಂದ ಇನ್ನೂ ಅವನೇನೋ ಅಪೇಕ್ಷೆ ಪಡ್ತಾ ಇದಾನೆ ನಿಮ್ಮನ್ನ ಇನ್ನೂ ದೊಡ್ಡ ಯಶಸ್ಸಿಗೆ ಕರ್ಕೊಂಡೋಗು ನಿಮ್ಮಿಂದ ಯಾರಿಗೂ ಇನ್ನೊಂದು ಒಳ್ಳೇದಾಗಬೇಕು ಅನ್ನೋದಕ್ಕೋಸ್ಕರ ನಿಮ್ಗೆ ಮತ್ತೆ ಒಂದೇ ದಿನ ಚಾನ್ಸ್ ಕೊಟ್ಟಿದ್ದೇನೆ ಅಂತ ಅಂದ್ಕೊಳ್ಳಿ ಇವತ್ತು ಒಂದೇ ದಿವಸ ನೀವು ಬದುಕ್ತೀರಾ ಅಂತ ಗೊತ್ತಾದ್ರೆ ಹೆಂಗ್ ಬದುಕ್ತೀರಾ ಅನ್ನೋದನ್ನ ಯೋಚನೆ ಮಾಡಿ ಅವತ್ತಿನ ದಿನ ಪೂರಾ ನಿಮ್ಮ ಜೀವನನ ಎಂಜಾಯ್ ಮಾಡಿ ಯಾರ ಬಗ್ಗೆನೂ ಚಿಂತೆ ಮಾಡಕ್ ಹೋಗ್ಬೇಡಿ ನಿಮ್ ಬಗ್ಗೆ ನಿಮ್ಮ ಕಡೆಯ ದಿನ ಇವತ್ತು ಆ ಕಡೆಯ ದಿನ ಹೆಂಗಿರಬೇಕು ಆ ತರ ಆಲೋಚನೆಯಿಂದ ಬದುಕಿ ಅನ್ನೋದನ್ನ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ ಅದಕ್ಕೆ ಒಂದು ಮಾತಿದೆ ನೀನು ನಾಳೆ ಮಾಡುವ ಕೆಲಸ ಹಿಂದೆ ಮಾಡು ಈಗ ಮಾಡ್ ಹಿಂದೆ ಇವತ್ತು ಮಾಡುವಂತ ಕೆಲಸನ ಈಗ್ಲೇ ಅಂತ ಸೊ ಎಷ್ಟು ಪೋಸ್ಟ್ಪೋನ್ ಮಾಡ್ತಿರೋ ಅಷ್ಟು ನಿಮ್ ಜೀವನ ಸಕ್ಸಸ್ ಲೇಟ್ ಆಗ್ತಿರತ್ತೆ ಅರ್ಜೆನ್ಸಿ ಕ್ರಿಯೇಟ್ ಮಾಡ್ಕೊಳ್ಳಿ ನಿಮ್ಮಗ್ ನೀವೇ ಟಾಸ್ಕ್ ಹಾಕೊಳ್ಳಿ ನಿಮ್ಮಗ್ ನೀವೇ ಮುಂದೆ ನಿಂತ್ಕೊಳ್ಳಿ ಯಶಸ್ಸಾ ಶುರು ಮಾಡಿ ದೇವರು ಕೂಡ ಸೈನ್ ಕೊಡ್ತಾನೆ ಯಾವ ರೀತಿ ಚೆನ್ನಾಗಿ ಕೊಡ್ತಾನೆ ಅಂದ್ರೆ ನೀವು ಕಲಿಲಿಲ್ಲ ಅಂದ್ರೆ ನೀವೇನಾರು ಅರ್ಜೆನ್ಸಿ ಕ್ರಿಯೇಟ್ ಮಾಡ್ಲಿಲ್ಲ ಅಂದ್ರೆ ಎಷ್ಟು ಚೆನ್ನಾಗಿ ಕೊಡ್ತಾನೆ ಅಂದ್ರೆ ಆ ದಶರಥನ ಜೀವನದಲ್ಲಿ ನಡೆದಂತ ಒಂದು ಘಟನೆ ಆ ದಶರಥ ಕನ್ನಡಿ ಹಿಡ್ಕೊಂತಾನೆ ಕನ್ನಡಿ ಏನ್ ಹಿಡ್ಕೋಬೇಕಾದ್ರೆ ಕಿವಿ ಹತ್ರಕ್ಕೆ ಎರಡು ಒಂದು ಆರರಿಂದ ಏಳು ಬಿಳಿ ಕೂದಲು ಕಾಣತ್ತೆ ತಕ್ಷಣ ದಶರಥಂಗ್ ಅನ್ಸುತ್ತೆ ನನಗ್ ವಯಸ್ಸಾಯ್ತು ಇನ್ನು ಜಾಸ್ತಿ ದಿನ ನಾನು ಬದುಕಲ್ಲ ಇನ್ನು ಈ ಸಾಮ್ರಾಜ್ಯನ ರಾಮನ್ ಕೊಡ್ಬೇಕು ಬೇಗ ಅಂತ ಸ್ನೇಹಿತರೆ ಒಂದು ಏಳು ಬಿಳಿ ಕೂದ್ಲು ಅವನನ್ನ ಈ ಒಂದು ಮೆಟೀರಿಯಲ್ ವರ್ಲ್ಡ್ ಇಂದಾನೆ ಅವನ್ನ ಡಿಟ್ಯಾಚ್ ಬಿಡ್ತು ನಿಮಗೆ ಭಗವಂತ ಸೆನ್ಸ್ ಆಫ್ ಅರ್ಜೆನ್ಸಿ ಕೊಡ್ತಾನೆ ಬಿಳಿ ಕೂದ್ಲುಗಳನ್ನ ಕಾಣಿಸ್ತಾನೆ ಕೆಲವೊಂದ್ಸತಿ ಕಣ್ ಕಾಣಲ್ಲ ಕೆಲವ್ರಿಗೆ ಕಿವಿ ಕೇಳಿಸಲ್ಲ ಕೆಲವರಿಗೆ ಮಾತ್ ಸರಿಗ ಬರಲ್ಲ ಕೆಲವರಿಗೆ ಕಾಲ್ನೋವು ಸ್ಟಾರ್ಟ್ ಆಗುತ್ತೆ ಕೆಲವರಿಗೆ ಕೈ ನೋವು ಸ್ಟಾರ್ಟ್ ಆಗುತ್ತೆ ಕೆಲವ್ರಲ್ಲಿ ಆರೋಗ್ಯ ಕುಗ್ಗಕ್ಕೆ ಶುರು ಮಾಡುತ್ತೆ ಇದೆಲ್ಲ ಕಾರಣ ಒಂದೇ ನೀವು ಯಶಸ್ಸಲ್ಲಿ ನಿಧಾನರಾಗ್ತಾ ಇದ್ದೀರಾ ಬೇಗ ಎದ್ದೇಳಿ ನಿಮ್ಮ ಟೈಮ್ ಹತ್ರದಲ್ಲಿದೆ ಅಂತ ಸ್ನೇಹಿತರೆ ಮನುಷ್ಯ ಭಯ ಪಡೋದು ಎರಡಕ್ಕೆ ಒಂದು ದೇವರಿಗೆ ಅದು ಕಡಿಮೆ ಆಗೋಗ್ಬಿಟ್ಟಿದೆ ನಡುವೆ ಆದ್ರೆ ಎರಡನೇದು ಎದುರಲೇಬೇಕು ಅದು ಸಾವಿಗೆ ಅದಕ್ಕೆ ಕಾರಣ ಇವತ್ತು ನಡೀತಾ ಇರ್ತಕ್ಕಂಥ ಕರೋನಾ ಎಲ್ಲೋ ಏನೋ ಆಯ್ತು ಅಂತ ನಾವೆಲ್ಲ ಎಷ್ಟು ಚೆನ್ನಾಗಿ ಮನೆಯೊಳಗೆ ಕೂತಿದಿವಿ ನೋಡಿ ಎಷ್ಟು ಭಯ ಬೀಳ್ತಿದೀವಿ ಪ್ರತಿದಿನ ಹ್ಯಾಂಡ್ ವಾಶ್ ಮಾಡ್ತಾ ಇದೀವಿ ಪ್ರತಿದಿನ ನಾವು ಕ್ಲೀನ್ ಮಾಡ್ತಾ ಇದೀವಿ ನಮ್ಮ ಒಂದು ಸ್ಟೆರಿ ಕ್ಲೀನ್ ಆಗಿರ್ಬೋದು ಯಾವುದೋ ಒಂದು ವಸ್ತುವಿಂದ ಯಾರ್ನೂ ಶೇಕ್ ಹ್ಯಾಂಡ್ ಮಾಡಲ್ಲ ಹಾಲ್ ಪ್ಯಾಕೆಟ್ ನ ತೊಳೆದು ಯೂಸ್ ಮಾಡ್ತೀವಿ ತರಕಾರಿ ತೊಳೆಯೋದು ನೋಡಿದೀವಿ ಹಾಲ್ ಪ್ಯಾಕೆಟ್ ಸದ್ಯ ಹಾಲು ತೊಳಿತಲ್ಲ ನಾವು ಸೊ ಯಾವ ಲೆವೆಲ್ ನಾವು ಬಂದಿದೀವಿ ಅಂದ್ರೆ ಇದಕ್ಕ ಒಂದೇ ಕಾರಣ ಫಿಯರ್ ಆಫ್ ಡೆತ್ ಸಾವಿನ ಭಯ ನಮ್ಮಲ್ಲಿ ಎಲ್ಲರೂ ಕಾಡ್ತಾ ಇದೆ ಅದಕ್ಕೆ ನಾವು ಸೇಫ್ ಆಗಿದ್ದೀವಿ ಇದೇ ಒಂದು ನಾಳೆ ನಾನು ಇರಲ್ಲ ಇವತ್ತು ಒಂದೇ ದಿವಸ ಇದೆ ಅಂತ ಅಂದ್ಕೊಳ್ಳಿ ಆವಾಗ ನೋಡಿ ನಿಮ್ಮ ಯಶಸ್ಸು ಹೆಂಗೆ ಸ್ಟಾರ್ಟ್ ಆಗತ್ತೆ ಅಂತ ಸ್ನೇಹಿತರೆ ನಾನಂತೂ ಕಾಯ್ತಾ ಇದೀನಿ ಇನ್ನು ಕೇವಲ ಹತ್ತೇ ದಿವಸ ನಾನು ಕುತ್ಕೋಬೇಕಾಗಿರೋದು ಇನ್ನು ಹತ್ ಸಾರಿ ಹದ್ನಾಲ್ಕು ದಿಸ ಅಷ್ಟೇ ಕುತ್ಕೋಬೇಕಾಗಿರೋದು ನಾನು ಹದ್ನಾಲ್ಕು ದಿಸ ಆದ್ಮೇಲೆ ನನ್ನ ಪ್ರತಿಯೊಂದು ವರ್ಕ್ ರೆಡಿ ಆಗಿದೆ ನಮ್ಮ ವಿಜಯ್ ಸರ್ ಯಾವಾಗ್ಲೂ ಒಂದು ವರ್ಡ್ ಇದು ಹೆಂಗ್ ಬರುತ್ತೆ ಅಂತ ಬಟ್ ಸೀರಿಯಸ್ ಆಗಿ ಹೇಳ್ತೇನೆ ಈಗ ಅರ್ಥ ಆಗ್ತದೆ ಮನುಕುಲ ಸೇವೆ ಅಂದ್ರೆ ಏನು ಮನುಷ್ಯರಿಗೆ ಹೆಂಗೆ ಸೇವೆ ಕೊಡ್ಬೇಕು ಅನ್ನೋದು ಒಂದ್ ಗೊತ್ತಾಗ್ತಿದೆ ಅಂತಿಮವಾಗಿ ನಾನು ಹೇಳೋದಿಷ್ಟೇನೆ ನೀವೇನೇ ಕೆಲಸ ಮಾಡಿದ್ರು ಭಗವದ್ಗೀತೆಯಲ್ಲಿ ಕೃಷ್ಣ ತುಂಬಾ ಚೆನ್ನಾಗಿ ಹೇಳ್ತಾನೆ ಪಾಪವಿಲ್ಲದಂತ ಕೆಲಸ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ನೀವು ಉಸಿರಾಡ್ತಿದ್ರೆ ಅದು ಪಾಪ ನೀವು ನೆಲದ ಮೇಲೆ ನಡೆದ್ರೆ ಎಷ್ಟೋ ಕ್ರಿಮಿಗಳನ್ನ ನೀವು ಸಾಯಿಸ್ತೀರ ನೀವು ಮೊಸರು ಕುಡಿದ್ರೆ ಅದರಲ್ಲಿ ಎಷ್ಟೋ ಜಂಸ ಸಾಯಿಸ್ತೀರ ಪ್ರತಿ ಒಂದರಲ್ಲೂ ಪಾಪ ಇದೆ ಯಾರಿಗೆ ಸೋಮಾರಿಗೆ ಯಾರು ಅಜ್ಞಾನಿಗಳಿರ್ತಾರ ಅವ್ರಿಗೆ ಆದರೆ ಯಾವ ಕೆಲಸ ನೀನು ನಿಷ್ಠೆಯಿಂದ ನೀನು ಕೊಟ್ಟಿರ್ತಕ್ಕಂಥ ಕೆಲಸನ ಒಳ್ಳೆ ರೀತಿಲಿ ಒಳ್ಳೆ ಆಲೋಚನೆಯಲ್ಲಿ ಮಾಡಿ ಅದರ ಕೆಲಸದ ಕಂಪ್ಲೀಟ್ ನನಗೆ ಒಪ್ಪಿಸ್ತೀಯೋ ಅದಿಷ್ಟು ಭಗವಂತನಿಗೆ ಒಪ್ಪಿಸಿ ಆ ಒಪ್ಪಿಸಿದಾಗ ಆ ನಿಮ್ಮ ಎಲ್ಲ ಪಾಪಗಳು ಭಗವಂತನಿಗೆ ತಗೊಂತಾನೆ ಅವನ ಹೆಗ್ಲ ಮೇಲೆ ತಗೊಂತಾನೆ ಆ ಹೆಗ್ಲನ ನಾನ್ ತಗೊಂತೀನಿ ಅರ್ಜುನ ನಿನ್ನ ಕೆಲಸ ನೀನು ಮಾಡು ಪಾಪ ಎಂಬ ಕೂಪಕ್ಕೆ ನಿನ್ನನ್ನು ನೀನು ತಳ್ಕೊಂಬೇಡ ಅಂತ ಹೇಳ್ತಾನೆ ಸ್ನೇಹಿತರೆ ಈ ಅಲ್ಟಿಮೇಟ್ಲಿ ನಾನು ಹೇಳೋದಿಷ್ಟೇನೆ ಭಗವಂತ ಅನ್ನೋನು ನಮ್ಗೆ ಈ ಪ್ರಪಂಚನ ಒಂದು ಗಿಫ್ಟಿ ಕೊಟ್ಟಿದ್ದಾನೆ ಇದನ್ನ ಚೆನ್ನಾಗಿ ನೋಡ್ಕೊಳ್ಳೋಣ ಈ ಒಂದು ಸುಂದರವಾದಂತ ದೇಹ ಕೊಟ್ಟಿದ್ದಾನೆ ಒಳಗಡೆ ಒಂದು ಪವರ್ಫುಲ್ ಆತ್ಮನ ಕೊಟ್ಟಿದ್ದಾನೆ ಆ ಆತ್ಮಕ್ಕೆ ಜ್ಞಾನನ ತುಂಬೋಣ ಆ ಜ್ಞಾನದ ಬೆಳಕನ್ನ ಜಾಸ್ತಿ ಮಾಡೋಣ ಸೊ ಆಟೋಮೆಟಿಕ್ಲಿ ನಮ್ಮ ಯಶಸ್ಸು ಜಾಸ್ತಿ ಆಗತ್ತೆ ಸೊ ಇವತ್ತಿನ ಟಾಸ್ಕ್ ಮುಖ್ಯವಾಗಿರ್ತಕ್ಕಂಥ ಟಾಸ್ಕ್ ಏನಪ್ಪಾ ಅಂದ್ರೆ ಮತ್ತೆ ನಾಳೆ ಬೆಳಿಗ್ಗೆ ನೀವು ಸೇಮ್ ಐದು ಗಂಟೆಗೆ ಎದ್ದೇಳ್ತೀರಾ ಹೇಳ್ತೀರಾ ಸೇಮ್ ಪ್ರಾಣಾಯಾಮ ಮೆಡಿಟೇಷನ್ ಅದರ ಜೊತೆಗೆ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ನೀವು ಮನೇಲಿ ಕುತ್ಕೊಳ್ಳೋಕ್ಕೆ ನಾಳೆ ನಿಮ್ಮ ಕೆಲಸ ಏನಪ್ಪಾ ಅಂದ್ರೆ ನಿಮ್ಮ ವ್ಯವಹಾರದಲ್ಲಿ ಅಥವಾ ನಿಮ್ಮ ಕೆಲಸದಲ್ಲಿ ನಿಮ್ದು ಏನೋ ಒಂದು ಪಾತ್ರ ಇದೆ ಆ ಪಾತ್ರದ ಬಗ್ಗೆ ನಾಳೆ ನೀವು ಡೀಪ್ ಆಗೋಬೇಕು ಉದಾಹರಣೆಗೆ ಸೇ ಎಕ್ಸಾಂಪಲ್ ಇದೊಂದು ಪ್ರಾಡಕ್ಟ್ ಎಕ್ಸಾಂಪಲ್ ಈ ಒಂದು ವಸ್ತುನ ನಾನು ಇಷ್ಟು ದಿನ ಇಟ್ಕೊಂಡಿದ್ದೆ ಆದರೆ ಈ ವಸ್ತುಲಿ ಏನಂತ ಸ್ಪೆಷಲ್ ಇದೆ ಇದರ ಇಂಗ್ರೀಡಿಯೆಂಟ್ ಏನು ಬೇರೆ ಕಂಪೇರ್ ಮಾಡಿದ್ರೆ ಇದು ಎಷ್ಟು ಪವರ್ಫುಲ್ ಇದೆ ಇದನ್ನ ನಾಳೆ ನೀವು ಕಂಪ್ಲೀಟ್ ರೆಡಿ ಮಾಡ್ಕೋಬೇಕು ಓಕೆ ಒಂದು ಜ್ಞಾನನ ನಾಳೆ ನೀವು ಸಂಪಾದನೆ ಮಾಡ್ಬೇಕು ಎರಡನೇದು ಮತ್ತೆ ತಾಳ್ಮೆ ಅಂಡ್ ಮೂರನೇದು ಏನೇ ಕೆಲಸ ಮಾಡದ ಮೇಲೂ ಪೂರ್ಣ ಭಗವಂತನಿಗೆ ಒಪ್ಪಿಸ್ಬೇಕು ಅದರ ಫಲ ನೀವು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ಫಲ ಅವನ್ ಕೊಡ್ತಾನೆ ಬಂದ್ರು ಖುಷಿ ಬರ್ದಿರೋ ಖುಷಿ ಆಟ ಅಷ್ಟೇ ನಮ್ ಕೈಲಿರೋದು ಅದರ ರಿಸಲ್ಟ್ ಅವನ ಕೈಲಿದೆ ಸೊ ಇಷ್ಟ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದೀನಿ ಸರ್ವಂ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತಾ ಇವತ್ತಿನ ಅಷ್ಟು ಭಗವಂತನಿಗೆ ಒಪ್ಪಿಸ್ತಾ ಇದ್ದೀನಿ ವಿಶ್ವ ಆಲ್ ದ ಬೆಸ್ಟ್ ಹ್ಯಾವ್ ಎ ನೈಸ್ ಡೇ ಯಶಸ್ಸಿನ ರಾಸೆ ಇಷ್ಟೇ ಸಾವು ಒಂದು ಭಯ ಇದ್ರೆ ಯಶಸ್ಸು ಫಾಸ್ಟ್ ಆಗಿ ಹೋಗ್ತೀವಿ ವಿಶ್ವ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್